ಬ್ರಿಟಿಷ್ನವರು ಯಾವ ಥರದ್ದು ಒಪ್ಪಂದಗಳನ್ನ ಮಾಡಿಕೊಂಡ್ರು ಅಂತ ಈ ಪುಸ್ತಕ ಪೂರ್ತಿಯಾಗಿ ಬ್ರಿಟಿಷರ ಒಪ್ಪಂದಗಳ ಬಗ್ಗೆನೇ ಇರಬೇಕು ಇದರಲ್ಲಿ ಎಲ್ಲ ಒಪ್ಪಂದಗಳಲ್ಲೂ ಅವರು ನೇರವಾಗಿ ಹೇಳ್ತಾರೆ ಯಾವುದೇ ರಾಜ ಏನೇ ಕಾರಣಕ್ಕೂ ಅವನ ಪ್ರದೇಶದಲ್ಲಿ ಒ ಪಿ ಎಮ್ನ ಬೆಳೀಬಾರ್ದು ಮತ್ತು ಒ ಪಿ ಎಮ್ ಅಕಸ್ಮಾತ್ ಬಂದ್ರೂ ಅದನ್ನು ಬೇರೆ ಯಾರಿಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಎಲ್ಲ ಒಪ್ಪಂದಗಳಲ್ಲೂ ಇದೆ ನನ್ನ ಪ್ರೊಫೆಷನಲ್ ಲೈಫ್ ನೋಡಬೇಕು ಅಂತಂದರೆ ಇದರಲ್ಲಿ ಪಿ ಎ ಅಂತಂದರೆ ಪ್ರೊಫೆಷನ್ ಅಂತ ಇದರಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟಂತಹ ಘಟನೆಗಳು ಅಂಥದ್ದು ಇದರಲ್ಲಿ ನಾನು ಇದು ಚಿಕ್ಕಮಗಳೂರಿನಲ್ಲಿ ಒಂದು ಫೈರಿಂಗ್ ರೇಂಜ್ನಲ್ಲಿ ತಗೊಂಡಿರೋ ಅಂಥದ್ದು ಇದು ನಾನು ಹ್ಞೂ ಬ್ರಿಟಿಷ್ನವರು ಈ ಬಹದ್ದೂರ್ ಶಫರ್ ಅವ್ರ ಜೊತೆಯಲ್ಲಿ ಯಾರಿದ್ರು ಎಲ್ಲರನ್ನು ಕೊಂದು ಹಾಕಿ ಈ ಒಬ್ಬ ವ್ಯಕ್ತಿಯನ್ನು ಬಮಾಗೆ ಹೋಗಿ ಅಲ್ಲಿಗೆ ಒಬ್ಬಂಟಿಗ ಒಂದು ಜೈಲಿನಲ್ಲಿ ಒಬ್ಬನ್ನೇ ಇಟ್ಟಿದ್ದರು ಇಲ್ಲಿಗೆ ಬ್ರಿಟಿಷ್ನವರು ಸಾವಿರದ ಆರುನೂರ ಎಂಟರಲ್ಲಿ ಸೂರತ್ಗೆ ಬಂದ ಮೇಲೆ ಅವರು ನೂರೈವತ್ತು ವರ್ಷ ಮಾಡಿದ್ದು ಏನಪ್ಪಾ ಅಂತಂದರೆ ಈ ದೇಶದಲ್ಲಿ ಏನಾಗ್ತಿದೆ ಅಂತ ಬಹಳ ಕ್ವಾಯ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋದ್ರು ಒಂದು ನದಿ ದಡದಲ್ಲಿ ಕಟ್ಟಿರುವಂತಹ ಒಂದು ಹಳೆಯ ಕಾಲದ ನಗರ ಅದು ನಲ್ಲಿಗೆ ಹೋಗಿರೋವಾಗ ಈ ಚಾರ್ಕೋಲ್ ಸ್ಕೆಚಸ್ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ತುಂಬ ಬೆರೆ ಬಾಳ ಒಂದು ವಜ್ರ ಇದೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದಲ್ಲಿ ಯಾವಾಗ್ಲೂ ತುಂಬ ಪೊಲೀಸ್ನವರು ಅವರು ಇವರು ಇರ್ತಾರೆ ನನ್ನ ಪ್ರೊಫೆಷನಲ್ ಲೈಫ್ ನೋಡಬೇಕು ಅಂತಂದರೆ ಇದರಲ್ಲಿ ಪಿ ಎ ಅಂತಂದರೆ ಪ್ರೊಫೆಷನ್ ಅಂತ ಇದರಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟಂತಹ ಘಟನೆಗಳು ಅಂಥದ್ದು ಇದರಲ್ಲಿ ನಾನು ಇದು ಚಿಕ್ಕಮಗಳೂರಿನಲ್ಲಿ ಒಂದು ಫೈರಿಂಗ್ ರೇಂಜ್ನಲ್ಲಿ ತಗೊಂಡಿರೋ ಅಂಥದ್ದು ಇದು ನಾನು ಸರ್ಗೂ ಫೋಟೋಗ್ರಫಿ ಕ್ರೇಜ್ ಇದೆ ಕ್ಲಿಕ್ ಮಾಡೋದಕ್ಕೆ ಅಷ್ಟೇ ಫೋಸ್ ಕೊಡೋದಕ್ಕೂ ಕ್ರೇಜ್ ಇಲ್ಲ ಫೋಸ್ ಕೊಡೋಕ್ಕಿಲ್ಲ ನಾನು ಕ್ಯಾಮ್ರಾ ಹಿಡ್ಕೊಳ್ಳೋದಕ್ಕೆ ಇಷ್ಟ ನಾಟ್ ಎ ಬ್ಯಾಡ್ ಫೋಟೋಗ್ರಫರ್ ಸೆಲ್ಫ್ ಟಾಟ್ ನೈಸ್ ನಿಮ್ಮ ಮಗ ಮಗಳು ಏನು ಮಾಡ್ತಾ ಇದ್ದಾರೆ ನನ್ನ ಮಗಳು ಅಕೆಡೆಮಿಕ್ಲಿ ಸ್ವಲ್ಪ ಸಾಧಿಸಿದಂತಹ ಹುಡುಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿದು ಎ ಪ್ಲಸ್ ಪರೀಕ್ಷೆ ಅಂತ ಮಾಡ್ತಾರೆ ಅದರಲ್ಲಿ ಅವಳು ಸೋಷಿಯಾಲಜಿ ಮತ್ತು ಸೈಕಾಲಜಿ ಎರಡು ಸಬ್ಜೆಕ್ಟ್ಗಳನ್ನ ತಗೊಂಡು ಅವಳು ಒಟ್ಟಿಗೆ ಗ್ಲೋಬಲ್ ಟಾಪರ್ ಆದಳು ಹಾಗಾಗಿ ಅವಳು ಶಿ ಕ್ರಿಯೇಟೆಡ್ ಹಿಸ್ಟ್ರಿ ಇನ್ ದಿ ಹಿಸ್ಟ್ರಿ ಆಫ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಎರಡು ಸಬ್ಜೆಕ್ಟ್ಗಳನ್ನ ತಗೊಂಡು ಎರಡೂ ಸಬ್ಜೆಕ್ಟ್ನಲ್ಲಿ ಒಂದೇ ವರ್ಷ ಗ್ಲೋಬಲ್ ಟಾಪರ್ ಆಗಿರೋದು ಹಿಸ್ಟ್ರಿ ಹಾಗಾಗಿ ಅವಳು ಗ್ಲೋಬಲ್ ಟಾಪರ್ ಆಗಿ ಅವಳು ಡೆಲ್ಲಿ ಸೈಂಟ್ ಸ್ಟೀಫನ್ಸ್ಗೆ ಹೋಗಿ ಅಲ್ಲಿ ಅವಳು ಬಿ ಎ ಆನರ್ಸ್ ಇನ್ ಫಿಲಾಸಫಿ ಮಾಡಿದಳು ಆಮೇಲೆ ನನಗೆ ಒಂದು ಬ್ರೇಕ್ ಬೇಕು ಅಂತ ಹೇಳಿ ಅವಳು ಬ್ರೇಕ್ನ ತಗೊಂಡು ಐ ವಾಂಟ್ ಟು ಐಡೆಂಟಿಫೈ ಮೈ ಪ್ಯಾಷನ್ ಅಂತ ಹೇಳಿ ಕೊನೆಗೆ ಫೋಟೋಗ್ರಫಿ ಈಸ್ ಮೈ ಪ್ಯಾಷನ್ ನಾನು ಐ ವಿಲ್ ಟ್ರೈ ಆ್ಯಂಡ್ ಪರ್ಸ್ಯೂ ಅ ಕರಿಯರ್ ಇನ್ ಫೋಟೋಗ್ರಫಿ ಅಂದ್ಕೊಂಡು ಈಗ ಅವಳು ಫೋಟೋಗ್ರಫಿ ಮತ್ತು ಫಿಲ್ಮ್ ಮೇಕಿಂಗ್ ಡಾಕ್ಯುಮೆಂಟ್ರಿ ಮೇಕಿಂಗ್ನಲ್ಲಿ ಅವಳಿಗೆ ವಿಶೇಷವಾದ ಆಸಕ್ತಿ ಇದೆ ಅವಳು ಬೆಂಗಳೂರು ಬೆಂಗಳೂರು ನಗರದಲ್ಲಿ ಆದ ಕೆಲವು ಕ್ರೈಮ್ಸ್ ಬಗ್ಗೆ ಒಂದು ನಾಲ್ಕು ಪಾರ್ಟ್ ಸೀರೀಸ್ ನೆಟ್ಫ್ಲಿಕ್ಸ್ನಲ್ಲಿ ಇದೆ ಈಗ ಆಪೊಸಿಷನ್ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಯೂನಿಟ್ನಲ್ಲಿ ಮತ್ತು ಕೋರ್ಡಿನೇಷನ್ ಆ್ಯಂಡ್ ಪ್ರೊಡಕ್ಷನ್ ಸ್ವಲ್ಪ ಎಡಿಟಿಂಗ್ ಎಲ್ಲನೂ ಮಾಡ್ತಾಳೆ ಹ್ಞೂ ಹ್ಞೂ ಇದು ನನ್ನ ರೂಮ್ ಇದರಲ್ಲಿ ನಮಗೆ ಬುಕ್ಸ್ ನಮಗೆ ಸಾಕಾಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಒಂದಷ್ಟು ಬುಕ್ಸ್ನ ಇಲ್ಲಿ ಇಡಬೇಕಾಗಿ ಬಂತು ಇಲ್ಲಿ ಇಲ್ಲಿಯೆಲ್ಲ ಕೆಲವು ಪಾಪ್ಯುಲರ್ ಫಿಕ್ಷನ್ ಸ್ವಲ್ಪ ಕನ್ನಡ ಇದೆ ಸ್ವಲ್ಪ ಸೀರಿಯಸ್ ಅಂತಂದರೆ ಇಂಗ್ಲೀಷ್ನವರ ರೂಲ್ ವಿಷಯದಲ್ಲಿ ಮತ್ತು ನಮ್ಮ ಬ್ರಿಟಿಷ್ ರೂಲ್ನಲ್ಲಿ ನಮ್ಮ ಈ ದೇಶದಲ್ಲಿ ಏನೇನಾಯಿತು ಅನ್ನೋ ವಿಷಯದಲ್ಲಿ ಕೆಲವು ಪುಸ್ತಕಗಳು ಕೆಲವರು ಮಾಡಿರುವಂತಹ ಅನಾಚಾರಗಳು ಆ ಥರದ್ದು ಎಲ್ಲ ಇದರಲ್ಲಿ ಇದೆ ಅವರು ಬ್ರಿಟಿಷ್ನವರು ಅವರು ಏನೇನೋ ಕಾನೂನೆಲ್ಲೂ ಮಾಡಿ ಇದು ಲೆಗಸಿ ಆಫ್ ವಯಲೆನ್ಸ್ ಅಂತ ಹೇಳಿ ಇದರಲ್ಲಿ ಬರೀ ಇಂಡಿಯಾನಲ್ಲೇ ಅಲ್ಲ ಅವ್ರದ್ದು ಎಲ್ಲೆಲ್ಲಿ ಅವ್ರದ್ದು ಕಾಲೋನಿಗಳಿತ್ತು ಆ ಕಾಲೋನಿಗಳೆಲ್ಲ ಏನೇನು ಮಾಡಿದ್ರು ಅಂತ ಹೇಳಿಬಿಟ್ಟು ಇದಕ್ಕೆ ಕ್ಯಾರಲೂನ್ ಆಲ್ಕಿನ್ಸ್ ಅಂತ ಹೇಳಿ ಬರೆದಿರುವಂತಹ ಪುಸ್ತಕ ಇದರಲ್ಲಿ ಆಫ್ರಿಕಾ ಇಂಡಿಯಾ ಮಲೆಯಾ ಮಲೇಷಿಯಾ ಅಲ್ಲೆಲ್ಲಾನು ಏನೇನು ಮಾಡಿದ್ರು ಅಂತ ಇದರಲ್ಲಿ ಇದೆ ವಿಲಿಯಮ್ ಡ್ಯಾಲ್ ರಿಂಪಲ್ ಅಂತ ಹೇಳಿ ಅವರೊಬ್ಬರು ಮನ್ ಈಗ ಅವರು ಡೆಲ್ಲಿನಲ್ಲೇನೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅವ್ರದ್ದು ಒಂದು ತುಮ್ ತುಂಬ ಮೂರ್ನಾಲ್ಕು ಪುಸ್ತಕಗಳಿದೆ ಒಂದು ಆ್ಯನರ್ಕಿ ಅಂತ ಇದು ಇದು ಏಯ್ಟೀನ್ ಫಿಫ್ಟಿ ಸೆವೆನ್ವರೆಗೆ ಅಂದರೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಏನಾಯಿತು ಅನ್ನೋ ವಿಷಯದಲ್ಲಿ ಈ ಪುಸ್ತಕ ಇದಾದ ಮೇಲಿಂದ ಅವ್ರು ಬರೆದಿದ್ದು ಇನ್ನೊಂದು ದಿ ಲಾಸ್ಟ್ ಮೊಗಲ್ಸ್ ಅಂತ ಒಂದು ಇದೆ ಎಲ್ಲಿದೆ ಹಾಂ ಲಾಸ್ಟ್ ಮೊಗಲ್ಸ್ ಸೊ ಇದರಲ್ಲಿ ಏಯ್ಟೀನ್ ಫಿಫ್ಟಿ ಸೆವೆನ್ ಆದಮೇಲೆ ನಮ್ಮ ಬಹದ್ದೂರ್ ಷಾ ಬಹದ್ದೂರ್ ಶಾ ಜಫರ್ ಅವ್ರನ್ನ ಇಲ್ಲಿ ಇಂಡಿಯಾನಲ್ಲಿ ಇರಲೇಬಾರ್ದು ಏಕೆಂದರೆ ನಿಮಗೆ ಏಯ್ಟೀನ್ ಫಿಫ್ಟಿ ಸೆವೆನ್ ಆದಮೇಲಿಂದ ಏನಾಯಿತು ಅಂತ ನೋಡಿದ್ರೆ ಆವಾಗ ಕೆಲವರು ಈ ಮೊಘಲ್ರೇ ನಮ್ಮ ದೇಶದಲ್ಲಿ ನಾವು ಮತ್ತೆ ರಾಜಭಾರಕ್ಕೆ ನಾವು ಅವ್ರನ್ನ ವಾಪಸ್ ತರ್ಬೋದು ಅನ್ನೋ ಒಂದು ಆಸೆ ಬಂತು ಆ ಥರದ್ದು ಮೂವ್ಮೆಂಟ್ ಪಂಜಾಬ್ನಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಕೆಲವರು ಸಿಖ್ಖರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಪ್ರೊಟೆಸ್ಟ್ ಇತ್ತು ಪ್ರತಿಭಟನೆ ಇತ್ತು ಅವರು ಬಿಟ್ಟು ಬೇರೆಯವರು ಎಲ್ಲರೂ ನಾವು ಮೊಘಲ್ರನ್ನೇ ಯಾತಕ್ಕೆ ರಾಜರನ್ನಾಗಿ ತಗೋಬಾರ್ದು ಅನ್ನೋ ಒಂದು ಪ್ರಯತ್ನ ಆಯಿತು ಅವರಲ್ಲಿ ಇದ್ದರೂ ತಾನೇ ಅಂತ ಹೇಳಿಬಿಟ್ಟು ಬ್ರಿಟಿಷ್ನವರು ಈ ಬಹದ್ದೂರ್ ಶಾ ಜಫರ್ ಅವ್ರ ಜೊತೆಯಲ್ಲಿ ಯಾರಿದ್ರು ಎಲ್ಲರನ್ನು ಕೊಂದು ಹಾಕಿ ಈ ಒಬ್ಬ ವ್ಯಕ್ತಿಯನ್ನು ಬಮಾಗೆ ಕರ್ಕೊಂಡು ಹೋಗಿ ಅಲ್ಲಿಗೆ ಒಬ್ಬಂಟಿಗ ಒಂದು ಜೈಲಿನಲ್ಲಿ ಒಬ್ಬನ್ನೇ ಇಟ್ಟಿದ್ದರು ಆಗ ಅವರು ನೆನೆ ತೀರ್ ಹೋದರು ತೀರ್ ಹೋದರು ಅವರೇ ಬರೆದಿರೋದು ಒಂದು ಹಾಡು ಹಿಂದಿ ಹಾಡು ಬಹಳ ಫೇಮಸ್ ಮೈ ಕಿಸಿ ಕ ನೂರ್ ಹೂ ಅಂತ ಒಂದು ಹಾಡಿದೆ ಅದನ್ನು ಮೊಹಮ್ಮದ್ ರಫಿ ಹಾಡಿರೋದು ಬಹಳ ಹೆಸರುವಾಸಿಯಾದಂಥ ಹಾಡು ಬಹದ್ದೂರ್ ಶಾ ಜಾಫರ್ ಮತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ ಅವರು ಈ ಒ ಪಿ ಎಮ್ನ ಒಂದು ದೊಡ್ಡ ಇಂಡಸ್ಟ್ರಿ ಮಾಡ್ಕೊಂಬಿಟ್ರು ಇಂಡಸ್ಟ್ರಿ ಮಾಡ್ಕೊಂಬಿಟ್ಟು ಅದರಿಂದ ಇವ್ರಿಗೆ ಎಷ್ಟೋ ಹಣ ಬಂತು ಅದರಿಂದ ಚೈನಾಯಿಂದ ಇವರು ತುಂಬ ಟೀನ ಕೊಂಡ್ಕೊಂಡು ತುಂಬ ಬೇಡಿಕೆ ಇದ್ದ ಈ ಟೀನ ಅವರು ಇದಕ್ಕೆ ಕಳಿಸ್ತಾ ಕಳಿಸ್ತಾಯಿದ್ರು ಯುರೋಪ್ ಕಳಿಸ್ತಾ ಇದ್ದರು ಮತ್ತು ನೀವು ಎಲ್ಲಾದರೂ ನೋಡಿದ್ರೆ ಯಾವುದೇ ರಾಜರ ಜೊತೆ ಅವ್ರು ಮಾಡ್ಕೊಂಡು ಒಪ್ಪಂದಗಳನ್ನ ನೋಡಿಕೊಂಡ್ರೆ ನನಗೆ ತುಂಬ ಆಶ್ಚರ್ಯ ಆಯಿತು ಯಾತಕ್ಕೋಸ್ಕರ ಈ ಅಪೀಮು ಬಗ್ಗೆ ಅಷ್ಟೊಂದು ಹೇಳ್ತಾರೆ ಅಂತ ನೀವು ನೋಡಿ ಒಂದು ಪುಸ್ತಕ ಇದೆ ಅದರಲ್ಲಿ ಬ್ರಿಟಿಷ್ನವರು ಯಾವ ಥರದ್ದು ಒಪ್ಪಂದಗಳನ್ನ ಮಾಡಿಕೊಂಡ್ರು ಅಂತ ಈ ಪುಸ್ತಕ ಪೂರ್ತಿಯಾಗಿ ಬ್ರಿಟಿಷರ ಒಪ್ಪಂದಗಳ ಬಗ್ಗೆನೇ ಇರಬೇಕು ಇದರಲ್ಲಿ ಎಲ್ಲ ಒಪ್ಪಂದಗಳಲ್ಲೂ ಅವ್ರು ನೇರವಾಗಿ ಹೇಳ್ತಾರೆ ಯಾವುದೇ ರಾಜ ಏನೇ ಕಾರಣಕ್ಕೂ ಅವನ ಪ್ರದೇಶದಲ್ಲಿ ಓ ಪಿ ಎಮ್ನ ಬೆಳೀಬಾರ್ದು ಮತ್ತು ಓ ಪಿ ಎಮ್ ಅಕಸ್ಮಾತ್ ಬಂದರೂ ಅದನ್ನು ಬೇರೆ ಯಾರಿಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಎಲ್ಲ ಒಪ್ಪಂದಗಳಲ್ಲೂ ಇದೆ ಅದಕ್ಕೆ ಮುಖ್ಯ ಕಾರಣ ಅವರು ಬ್ರಿಟಿಷರಲ್ಲಿ ಬಂದ ಮೇಲೆ ನಮ್ಮ ನಾರ್ತ್ ಈಸ್ಟ್ ಪ್ರದೇಶಗಳಲ್ಲಿ ಅವರು ಓ ಪಿ ಎಮ್ನ ಬೆಳೆಸಿ ಅದನ್ನು ಚೈನಾ ದೇಶದ ಜನಗಳಿಗೆ ಅದಕ್ಕೆ ವ್ಯಸನಿಗಳಾಗಿ ಮಾಡಾಕ್ಬಿಟ್ರು ಅವ್ರನ್ನ ಅವ್ರನ್ನ ಅಲ್ಲಿ ವ್ಯಸನಿಗಳನ್ನು ಮಾಡಾಕ್ಬಿಟ್ಟು ಅದರಿಂದ ಚೈನಾ ರಿಕವರಿ ಆಗೋದಕ್ಕೆ ತುಂಬ ಕಷ್ಟ ಆಯಿತು ಮತ್ತು ಅವರು ಎಷ್ಟು ಹಣ ಸಂಪಾದನೆ ಮಾಡಿದ್ರು ಅದನ್ನು ಚೈನಾಯಿಂದ ಟೀನ ಕೊಂಡುಕೊಂಡು ಬಂದು ಅದನ್ನು ಯುರೋಪ್ಗೆ ಇಂಗ್ಲೆಂಡ್ಗೆ ರಫ್ತು ಮಾಡಿ ಅದರಿಂದ ತುಂಬ ಹಣ ಸಂಪಾದನೆ ಮಾಡಿದ್ರು ಇನ್ನೊಂದು ತುಂಬ ಮುಖ್ಯವಾದ ಪುಸ್ತಕ ಅಂತಂದರೆ ಇದು ಬಿಟ್ವೀನ್ ಮನೋಪಲಿ ಆ್ಯಂಡ್ ಫ್ರೀ ಟ್ರೇಡ್ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬ್ರಿಟಿಷ್ನವರು ಸಾವಿರದ ಆರುನೂರ ಎಂಟರಲ್ಲಿ ಸೂರತ್ಗೆ ಬಂದ ಮೇಲೆ ಅವ್ರು ನೂರೈವತ್ತು ವರ್ಷ ಮಾಡಿದ್ದು ಏನಪ್ಪ ಅಂತಂದರೆ ಈ ದೇಶದಲ್ಲಿ ಏನಾಗ್ತಿದೆ ಅಂತ ಭಾಳ ಕ್ವಾಯ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋದರು ಮತ್ತು ಅವ್ರು ಹೇಗಿದ್ರು ಅವರು ಟ್ರೇಡರ್ಸ್ ಅವರು ಸೊ ಹಾಗಾಗಿ ಅವರು ಈಸ್ಟ್ನಲ್ಲಿ ಇನ್ನೂರ ಅರವತ್ತ್ನಾಲ್ಕು ಪೋರ್ಟ್ಗಳಲ್ಲಿ ಅವರು ತಮ್ಮ ವ್ಯಾಪಾರವನ್ನು ಎಸ್ಟಾಬ್ಲಿಷ್ ಮಾಡಿದರು ಸೊ ಈ ಪುಸ್ತಕದಲ್ಲಿ ಅವರು ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದ್ರು ಟ್ರೇಡರ್ಸ್ ಆಗಿ ಬಂದು ಅನ್ನೋ ವಿವರಗಳು ಈ ಪುಸ್ತಕದಲ್ಲಿದೆ ಹೀಗಾಗಿ ಪುಸ್ತಕದಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲಾನು ತಿಳ್ಕೊಂಡಿದ್ದಾರೆ ಹಿಸ್ಟ್ರಿ ಆಗಿರ್ಬೋದು ಒಂದು ರೀತಿಯಾಗಿ ವರ್ಡ್ ಹಿಸ್ಟ್ರಿನೇ ಇವರ ತಲೆಯಲ್ಲಿ ತಿಳ್ಕೊಂಡಿದೆ ಇಲ್ಲಿ ಬುಕ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಮತ್ತೆ ಭಾರತದ ಹಿಸ್ಟ್ರಿ ಆಗಿದೆ ಕರ್ನಾಟಕದ ಹಿಸ್ಟ್ರಿ ಪ್ರತಿ ಒಂದು ವಿಷಯನು ತುಂಬ ಇದು ಅಂತಂದ್ರೆ ನಮಗೆ ಇದೊಂದು ಅರ್ಲಿ ಇಂಡಿಯನ್ಸ್ ಅಂತ ಹೇಳಿ ಇದು ಒಂದು ಡಿ ಎನ್ ಎ ಸ್ಟಡಿ ಆನ್ ಇಂಡಿಯನ್ಸ್ ನಾವೆಲ್ಲ ಎಲ್ಲಿಂದ ಬಂದವರು ಅಂತ ಹೇಳಿ ಸೊ ಸೌತ್ ಇಂಡಿಯಾನಲ್ಲಿ ಮಾತ್ರ ಈ ಯಾವುದನ್ನು ನಾವು ದ್ರವೀಡಿಯನ್ ಅಂತ ಹೇಳ್ತೀವಿ ಅದು ಮಾತ್ರ ಡಿ ಎನ್ ಎನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಿಕ್ಸ್ ಆಗ್ದೇ ಹಾಗೆಯೇ ಉಳ್ಕೊಂಡಿದೆ ಮಿಕ್ಕದ್ದೆಲ್ಲೂ ಬೇರೆ 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 ಪ್ರಭಾವಕ್ಕೆ ಒಳಗಾದವರು ಅಂತ ಹೇಳಿ ನಮಗೆ ಹೆಚ್ಚು ಜನ ಇಂಡಿಯನ್ಸ್ ನಾರ್ತ್ ಇಂಡಿಯನ್ಸ್ ತುಂಬ ಹಿಂದೆ ಈಜಿಪ್ಟ್ ಅಂದರೆ ಸೌತ್ ಈಸ್ಟ್ ಈಜಿಪ್ಟಲ್ಲ ಪರ್ಷಿಯಾನಲ್ಲಿ ಇದ್ದವರು ಅಂದರೆ ಇವಾಗಿನ ಇರಾನ್ ಇದೆಯಲ್ಲ ಇರಾನ್ನಲ್ಲಿ ಸೌತ್ ಈಸ್ಟ್ ಆಫ್ ಇರಾನ್ನಲ್ಲಿ ಇದ್ದವರು ಅವರು ಅವ್ರ ಕಡೆಯಿಂದ ನಾವು ಅಲ್ಲಿ ಅಗ್ರಿಕಲ್ಚರಲ್ ಲೇಬರ್ ಆಗಿದ್ದವರು ಈ ಕಡೆಗೆ ಮೈಗ್ರೇಷನ್ ಆಗಿ ಬಂದರು ಅನ್ನೋ ವಿಷಯ ಒಂದು ಈ ಒಂದು ಎರಡು ಮೂರು ಪುಸ್ತಕಗಳಿದ್ದಾವೆ ಅದು ಡಿ ಎನ್ ಎ ಸ್ಟಡೀಸ್ನಲ್ಲಿ ಅದು ತೋರಿಸುತ್ತೆ ಸರ್ ಏನು ಫಿನಿಶಿಂಗ್ ಇದು ಸುಮ್ಮನೆ ಒಂದು ಒಂದು ಇಟ್ಟಿಗೆ ದಾಯ ಇದು ನಮ್ಮ ಈ ಡನ್ನಿಗೆ ಒಂದು ಕ್ಲೋಜರ್ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾತ್ರ ಅಷ್ಟೇ ಹ್ಞೂ ಹ್ಞೂ ಅಮ್ಮ ಹ್ಞೂ ಹ್ಞೂ ಇವರನ್ನು ಸರ್ಕಾರದಲ್ಲಿದ್ದರು ಸ್ಕೂಲ್ ಟೀಚರ್ ಆಗಿದ್ದರು ಆಮೇಲೆ ಎನ್ ಸಿ ಆರ್ ಟಿ ಇಲ್ಲಿ ಆಫೀಸ್ ಇದೆಯಲ್ಲ ಅದಕ್ಕೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ನಮ್ಮ ಜೊತೆಯಲ್ಲಿದ್ದಾರೆ ಹ್ಞೂ ಹ್ಞೂ ಸ್ವಲ್ಪ ಟ್ರೀ ಮಾಡ್ಬೋದ ಇಲ್ಲ ಆಮೇಲಿಂದ ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಒಂದು ಚೆಕ್ ಬ್ರೇಕ್ ತಗೊಳ್ಳೋಣ ಆವಾಗ ಮಾಡೋಣ ನಾನು ಸೋಮಿ ಹೇಳಿದ್ದೀನಿ ಮನೆ ತುಂಬಾ ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದು ಫೈವ್ ಸರ್ ಆಗಿದೆ ಅಲ್ಲ ಪಾಟ್ ನಮ್ಮದು ಬಿಲ್ಡರ್ಗೆ ಕೊಟ್ಟಿದ್ದಕ್ಕೆ ಅವರು ನಾ ಶೇರಿಂಗ್ ನಮಗೆ ಎರಡು ನಮಗೆ ನಾಲ್ಕು ಅವರಿಗೆ ಹಾಗೆ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟ್ನಲ್ಲಿ ಸೊ ನಮ್ಮ ಭಾಗಕ್ಕೆ ಬಂದಿದ್ದು ಈ ಎರಡು ಅಪಾರ್ಟ್ಮೆಂಟ್ ಈ ಮೂರನೇ ಫ್ಲೋರ್ನಲ್ಲಿ ಎರಡು ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಮಗ ಅವರೆಲ್ಲ ಅಲ್ಲಿದ್ದಾರೆ ನಾವು ಇಲ್ಲಿದ್ದೇವೆ ಹ್ಞೂ